हाय फ्रेंड्स, मल्लिगे माडु चानल गे स्वागत। इवत्तु नावु एट्टी सुक्का हेगे माडुत्ते एंबुदन्नु नोडोण। अदक्किंत मोदलु नन्न चानल अन्नु होसदागि नोडुत्तिरुवरु मत्तु सब्स्क्राइब माडदिरुवरु प्लीज सब्स्क्राइब माडि हत्तिरदल्लि बरुवंतह बेल बटन अन्नु ओत्ति आग नानु माडिरुवंतह वीडियोगळु नेरवागि निम्मन्न तलुपुत्तदे। ईग एट्टी सुक्का हेगे माडुत्ते एंबुदन्नु नोडोण। प्यान गे स्वल्प एण्णे हाक्कोंडिद्देने, अदक्के ओंदु ऐदु मेण्स हाक्कोंडिद्देने। ನಿಮಗೆ ಜಾಸ್ತಿ ಬೇಕಾದರೆ ಇನ್ನು ಸ್ವಲ್ಪ ಹಾಕೋಬಹುದು, ಅಂದ್ರೆ ಒಂದೆರಡು ಜಾಸ್ತಿ ಮಾಡ್ಕೊಳ್ಳಬಹುದು। ಒಂದು ದೊಡ್ಡ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ತಕೊಳ್ಳಿ। ಅದೇ ರೀತಿ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದೆರಡು ಕಾಳು ಮೆಂತ್ಯ ಮತ್ತು ಪೆಪ್ಪರ್ अंदरे करिमेणसु हाकोळ्ळि। करिमेणसु हाकिद्रे टेस्ट चेन्नागिरुत्तदे। इदन्न फ्राई माड्कोळ्ळबेकु, स्वल्प बिसि आगोवरेगे फ्राई माड्कोळ्ळि। इदु बिसि आगिदे, इदन्न ईग ओंदु प्लेट अल्लि हाकोळ्ळुव। इदु तण्द नंतर इदन्न पुडि माड्कोळ्ळबेकु। ಅದೇ ಪ್ಯಾನಿಗೆ ಒಂದು ಚಿಕ್ಕ ಕಪ್ ನಷ್ಟು ತೆಂಗಿನ ತುರಿ ಹಾಕೊಳ್ಳಿ। ಅದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ, ಒಂದು ಚಿಕ್ಕ ಕೆತ್ತೆ ಚಕ್ಕೆ ಹಾಕೊಳ್ಳಿ। ಇದನ್ನ ಫ್ರೈ ಮಾಡ್ಕೊಳ್ಳಬೇಕು। ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು, ತುಂಬಾ ಫ್ರೈ ಆಗಬೇಕಂತಿಲ್ಲ। ಫ್ರೈ ಮಾಡಿಟ್ಕೊಂಡಂತ ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತ್ಯ ಮತ್ತು ಕಾಳು ಮೆಣಸನ್ನ ಪುಡಿ ಮಾಡ್ಕೊಳ್ಳಬೇಕು। ಪುಡಿ ಮಾಡ್ಕೊಂಡಾಗಿದೆ, ಇದನ್ನ ಈಗ ಒಂದು ಪ್ಲೇಟಿಗೆ ಹಾಕೊಳ್ಳಬೇಕು। ಪುಡಿಯನ್ನು ಪ್ಲೇಟಲ್ಲಿ ಹಾಕೊಂಡಿದ್ದೇನೆ। ಅದೇ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ। ಸ್ವಲ್ಪ ಹುಳಿ ಹಾಕೊಳ್ಳಿ, ಇದನ್ನು ಒಂದು ಸುತ್ತು ಸುತ್ತಿಕೊಳ್ಳಿ ಸಾಕು, ಅಂದರೆ ತರಿ ತರಿ ಆಗಬೇಕು, ನುಣ್ಣಗೆ ಮಾಡ್ಕೊಳ್ಬೇಡಿ। ಇಷ್ಟು ತರಿಯಾದರೆ ಸಾಕು ತೆಂಗಿನಕಾಯಿ। ಇದನ್ನೀಗ ಬದಿಗಿಡಿ। ಒಂದು ಅಗಲವಾದ ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ। ಇದೀಗ ಒಂದು ಚಿಕ್ಕ ತುಂಡು ಶುಂಠಿ ಹಾಕೊಳ್ತಾ ಇದ್ದೇನೆ, ಅದೇ ರೀತಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು। ಹಾಕಿ ಸ್ವಲ್ಪ ಫ್ರೈ ಮಾಡಿ, ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕೊಳ್ತಾ ಇದ್ದೇನೆ। ಅದು ಕೂಡ ಫ್ರೈ ಆಗಬೇಕು। ಸ್ವಲ್ಪ ಕೆಂಪಾಗಿ ಆಗಬೇಕು ಈರುಳ್ಳಿ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ। ಈರುಳ್ಳಿ ಫ್ರೈ ಆಗ್ತಾ ಇದೆ, ಈರುಳ್ಳಿಯನ್ನು ನೀವು ಉದ್ದಕ್ಕೂ ಕೂಡ ಕಟ್ ಮಾಡ್ಕೊಳ್ಳಬಹುದು। ಆಗಿದೆ ನೋಡಿ, ನಾನು ಎಟ್ಟಿಯನ್ನು ಅಂದರೆ ಸಿಗಡಿ ಮೀನು ಇದನ್ನು ಈ ಥರ ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ, ನೋಡ್ಬೋದು ನೀವು। ಇದನ್ನು ಇದಕ್ಕೆ ಹಾಕ್ಕೊಳ್ಬೇಕೀಗ, ಸ್ವಲ್ಪ ಫ್ರೈ ಆಗಲಿ। ಆಗಿದೆ, ಇದಕ್ಕೀಗ ಹಾಕ್ಕೊಳ್ಳುವ। ಇದೀಗ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕಬೇಕು, ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು।
ಇದಕ್ಕೀಗ ಪುಡಿ ಮಾಡಿಟ್ಕೊಂಡ ಪೌಡರ್ ಇದೆಯಲ್ಲ ಅದನ್ನು ಕೂಡ ಹಾಕೊಳ್ಳುವ ಎಲ್ಲ ಹಾಕೊಂಡಿದ್ದೇನೆ ನಾನು ಎಷ್ಟು ಪುಡಿ ಮಾಡ್ಕೊಂಡಿದ್ದೇನೆ ಎಲ್ಲವನ್ನು ಹಾಕೊಂಡಿದ್ದೇನೆ ಹಾಕಿ ಸ್ವಲ್ಪ ಇದನ್ನು ಫ್ರೈ ಆಗಲಿ ಇದು ಅಂದರೆ ಪೌಡರ್ ಆಮೇಲೆ ಒಂದು ಅರ್ಧ ಕಪ್ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ಸ್ವಲ್ಪ ನೀರು ಹಾಕಿ ಬೇಯಲಿದು ನಾವು ಉಪ್ಪು ಹಾಕೊಳ್ಳಿಲ್ಲ ಉಪ್ಪು ಕೂಡ ಹಾಕೊಳ್ಳಬೇಕು ನಾನು ಇಲ್ಲಿ ಕಲ್ಲು ಉಪ್ಪು ಹಾಕ್ತಾ ಇದ್ದೇನೆ ಈಗ ನೋಡಿ ಒಳ್ಳೆ ಬೆಂದಿದೆ ಇದಕ್ಕೀಗ ತೆಂಗಿನ ತುರಿಯನ್ನು ಹಾಕೊಳ್ಳಬೇಕು ಉಪ್ಪೆಲ್ಲ ನೋಡ್ಕೊಳ್ಬೇಕು ನೀವು ಇದಕ್ಕೀಗ ತೆಂಗಿನ ತುರಿಯನ್ನು ಹಾಕೊಳ್ಳಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಬೇಕಾದರೆ ಒಂದು ಕಾಲು ಕಪ್ ನೀರು ಹಾಕಿ ಬೇಯಿಸ್ಕೊಳ್ಬೋದು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಳುವ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಒಮ್ಮೆ ಇದನ್ನು ಬೇಯಿಸ್ಕೊಳ್ಳಿ ಫುಲ್ ಡ್ರೈ ಆಗುವವರೆಗೆ ಬೇಯಿಸ್ಕೊಳ್ಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಹಾಕಿ ಒಮ್ಮೆ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಆಗಿದೆ ಈಗ ನೋಡಿ ಎಷ್ಟು ಡ್ರೈ ಆಗಿದೆ ಇನ್ನೂ ಬೇಕಾದರೆ ಡ್ರೈ ಮಾಡ್ಕೊಳ್ಬೋದು ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ ಇದನ್ನು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ಕೊಳ್ಳೋಣ ಸಿಗಡಿ ಸುಕ್ಕ ರೆಡಿಯಾಗಿದೆ ಇದನ್ನು ಟ್ರೈ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು